ಪಂಜಾಬ್ ವ್ಯವಸ್ಥೆನೇ ಇಲ್ಲಾಗುತ್ತೆ ಪರ್ಯಾಯನ ಹುಡುಕೋಬೇಕು ಅಂತ ಹೇಳಿದ್ರು. ಈಗ ಒಂದ್ ಹಂತದಲ್ಲಿ ಏನಾಗ್ತಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಬಿಜೆಪಿ ಜೊತೆ ಒಳ ಒಪ್ಪಂದ ಮಾಡ್ಕೊಳ್ಳಕ್ ಮುಂದಾಗ್ತಾ ಇದೆ ಅನ್ನೋ ಒಂದು ಮಾತು ಸರ್. ನಿಮ್ಮ ಮಾತು ನನಗೆ ಮಾತಾಡೋದ್ರಲ್ಲಿ ಅಂಥದ್ದು ಇಲ್ಲ, ಅದನ್ನು ಕೂಡ ಇವತ್ತು ಗೌಡ್ರ ಜೊತೆ ಮಾತಾಡ್ತೀನಿ ನಾನು. ಅದೇ ನೀವು ಹೇಳ ನೀವೇನು ಮಾತಾಡ್ತೀರಿ ಅಂದ್ರಲ್ಲ, ಇದನ್ನು ಕೂಡ ನಾನು ಮಾತಾಡ್ಬೇಕಂತ. ಒಂದು ವೇಳೆ ಆದ್ರೆ ಒಂದ್ ವೇಳೆ ಹೋದ್ರೆ ನೀವೆಲ್ಲ ಆಂಗ್ಲೋ ಇಂಡಿಯನ್ ಹುಡುಗಿ ಲವ್ ಮಾಡ್ದಂಗೆ ಹೇಳ್ತಾ ಇರ್ ನೀವು. ಸಾಫ್ಟ್ ಕಾರ್ನರ್ ಇದೆ ಬಿಜೆಪಿ ಪರವಾದ, ಅದು ಈ ಮೊನ್ನೆ ಸೆಷನ್ ಅಲ್ಲೂ ನಡೆದಿದೆ. ಈ ಮುಂಚಿನ ಕೆಲವು ಹೇಳಿಕೆಗಳು ಎಚ್ ಡಿ ಕೆ ಅವರ ಹೇಳಿಕೆಯಲ್ಲೂ ಅದು ಸಾಫ್ಟ್ ಕಾರ್ನರ್ ಇದೆ ಬಿಜೆಪಿ ಬಗ್ಗೆ. ಸಾಫ್ಟ್ ಕಾರ್ನರ್ ಬಸವರಾಜ ಬೊಮ್ಮಾಯಿ ಇರೋದ್ರಿಂದ ಅಲ್ಲಿದೆ ಸ್ವಾಭಾವಿಕ. ಯಡಿಯೂರಪ್ಪನವ್ರು ಇದ್ದಾಗಲೂ ಸಾಫ್ಟ್ ಕಾರ್ನರ್ ಎಸ್ ಇದೆ ಬಿ ಜೆ ಪಿಗೆ ಅಂತಲ್ಲ, ಅದು ವ್ಯಕ್ತಿಗತವಾಗಿ ಕೆಲವು ಸಾಫ್ಟ್ ಕಾರ್ನರ್ಗಳಾಗ್ತಕ್ಕಂಥ ಸಿದ್ದರಾಮಯ್ಯನವ್ರು ಸಾಫ್ಟ್ ಕಾರ್ನರ್ ಇರಲಿಲ್ವೇ? ಈ ಸರ್ಕಾರ ಯಾಕೆ ಬಂತು ಯಡಿಯೂರಪ್ಪಂದು, ಅದ್ಯಾಕೆ ನೀವು ಯಾರು ಏನು ಹೇಳೋದೇ ಇಲ್ಲ? ಹಾ, ನಾನು ಅದಕ್ಕೆ ಅದು ಯಾವುದು ನಾನು ಬಾಯಿ ಬಿಡಕ್ಕೆ ಹೋಗಲ್ಲ. ನಾನು ಹೋಗ್ತಾ ನನ್ನ ತೀರ್ಮಾನ ಏನಾಗತ್ತೆ ಅಂತ ನೋಡಿ ನೀವು. ಲೆಟ್ ಅಸ್ ಯು ವೇಟ್ ಅಂಡ್ ಸಿ. ನಾವು ಬಸವ ಕೃಪದವರು ಕೇಶವ ಕೃಪದವರು ಅಲ್ಲ. ಮುಂದಿನ ಚುನಾವಣೆಯಲ್ಲಿ ಹಾಗಾದ್ರೆ ಜೆಡಿಎಸ್ ಸ್ಪಷ್ಟ ಬಹುಮತದಿಂದ ಅಧಿಕಾರ ಸ್ವೀಕರಿಸ್ತೇನೆ ನಂಬಿಕೆ ಇದೆ ನಿಮಗೆ. ದಣ ದಣ ನೋಡ್ತಾ ಇರಿ ನೀವು, ಯು ಸಿ ವಾಚ್. ನಾನು ಎಲ್ಲಿ ಹೆಜ್ಜೆ ಇಟ್ಟಿನೋ ಯಾವತ್ತೂ ಕೂಡ ದೇವ್ರು ನನಗೆ ಕೈ ಬಿಡಲಿಲ್ಲ, ಜನ ನನಗೆ ಕೈ ಬಿಡಲಿಲ್ಲ. ಯತ್ ಭಾವಂ ತದ್ ಭವತಿ. ಇವತ್ತು ನಮ್ಮ ಭಾವನೆ ನಿಯತ್ತು ಸರಿಯಾಗಿದೆ. ನಮ್ಮ ಭಾವನೆ ಬರೀ ಅಧಿಕಾರ ನಮ್ಮ ಗುರಿ ಅಲ್ಲ. ಅದೇ ಬೆಳವಣಿಗೆಯನ್ನು 2022 222 ಕಳೆದ ಅನೇಕ ದಿವಸದಿಂದ ಹೇಳ್ಕೊಂಡು ಬರ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ತನ್ನ ನೆಲೆ ಕಳ್ಕೊತಾ ಇದೆ. ಕಾಂಗ್ರೆಸ್ ಪಕ್ಷ ಭೂಮಿ ಮೇಲಿರ್ತಕ್ಕಂಥವರಿಗೆ ಮನ್ನಣೆ ನೀಡದೆ ಜನರ ಜೊತೆಯಲ್ಲಿ ಸಂಪರ್ಕ ಮತ್ತು ಸಂಬಂಧ ಇಲ್ಲಿರ್ತಕ್ಕಂಥವ್ರನ್ನ ಬೆಳೆಸ್ತಕ್ಕಂಥದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ. ಅದರ ಪರಿಣಾಮ ಯು ಪಿ, ಬಿಹಾರ, ಪಂಜಾಬ್, ಉತ್ತರಾಖಂಡ್, ಇಡೀ ಉತ್ತರ ಭಾರತ. ಆದರೆ ನಾವು ಕರ್ನಾಟಕನ ಯು ಪಿ ಆಗಕ್ಕೆ ಬಿಡಕ್ಕೆ ಕೊಡೋದಿಲ್ಲ.